ಪಶು ವೈದ್ಯಕೀಯ ಆಸ್ಪತ್ರೆ ಅದನ್ನ ಕಟ್ಟಿ ಮುಗಿಸಿದೀವಿ. ಹೆಚ್ಚು ಕಡಿಮೆ ಆಪರೇಷನ್ ಥಿಯೇಟ್ರ್ ಎಲ್ಲಾನು ಒಂದು ಕುಗ್ರಾಮಕ್ಕೆ ಒಂದು ಒಂದು ಉತ್ತಮ ದರ್ಜೆಯ ಒಂದು ಹಾಸ್ಪಿಟಲ್ ಮಾಡಿದ್ದೀವಿ. ಎಲ್ಲ ಸೌಲಭ್ಯಗಳು ಇರುವಂಥದ್ದು ಮಾಡಿದ್ದೀವಿ. ಅದಕ್ಕೆ ಸಿಬ್ಬಂದಿ ವರ್ಗದವ್ರು ಬೇಕಾಗಿಲ್ಲ. ಆಮೇಲೆ ಅದರ ಉದ್ಘಾಟನಾ ಸಮಾರಂಭ ಸಾಹೇಬರು ಬಂದು ಮಾಡಿ ಅಂತ ಕೇಳಿದ್ರು, ಮಾಡಿಕೊಡ್ತೀನಿ ಅಂತ ಕೇಳಿದ್ರು. ಒಂದು ಒಂದೂವರೆ ತಿಂಗಳು ಹೆಚ್ಚು ಕಡಿಮೆ ಮಾಡಿ ಮುಗಿಸ್ಬಿಟ್ಟು ಸಾಹೇಬರು ಡೇಟ್ ತೊಗೊಂಡು ಓಪನ್ ಮಾಡಿ. ಸರ್ಕಾರದಿಂದ ಏನು ಸಹಾಯ? ಸರ್ಕಾರದಿಂದ ಸಿಬ್ಬಂದಿ ವರ್ಗದವ್ರು ಬೇಕು ಮುಖ್ಯ. ಇನ್ನೆಲ್ಲನೂ ನಾವು ರೆಡಿ ಮಾಡಿದ್ವಿ, ಎಲ್ಲವನ್ನು ಮಾಡಿದ್ವಿ, ಇನ್ಕ್ಲೂಡಿಂಗ್ ಆಪರೇಷನ್ ಥಿಯೇಟ್ರು, ಟೇಬಲ್ಲು, ಆಮೇಲೆ ಡಾಕ್ಟರ್ಸ್ ಕನ್ಸಲ್ಟಿಂಗ್ ರೂಮು, ಆಮೇಲೆ ಲ್ಯಾಬ್ ಅದನ್ನು ಮಾಡಿಕೊಡ್ತೇವೆ. ಆಪರೇಷನ್ ಥಿಯೇಟ್ರು ಎಲ್ಲ ಪ್ರೊಫೆಷ್ನಲ್ ಆಗಿ ಮಾಡಿಕೊಡ್ತೇವೆ. ಇನ್ನೊಂದು ಅಲ್ಲಿ ಸೊಂಡೆಕೊಪ್ಪದಲ್ಲಿ ಸಬ್ಸ್ಟೇಷನ್ ಒಂದು 15 ವರ್ಷದಿಂದ ಹಾಗೆ ಇದೆ, ಅದು ಓಪನ್ ಆದರೆ ಅಲ್ಲಿ ಸುತ್ತಮುತ್ತಲು ಈಗ ತಿಪ್ಪೂರಿನಲ್ಲಿ ರಿಸರ್ವಾಯರ್ ಏರಿಯಾ ಇದೆಯಲ್ವಾ, ಹಾಂ, ಕರೆಂಟ್ ಬಂತು ಅಂದರೆ ಪಾಪ ಅಲ್ಲಿರೋ ರೈತರು ಇನ್ನೊಂದಷ್ಟು ಬೆಳೆಯೋರು ಜಾಸ್ತಿ ಆಗ್ತಾರೆ. ಇನ್ಫ್ಲೇಷನ್ಗೆ ಅದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಅಷ್ಟು ಕೇಳಿದ್ದೀವಿ. ನಡೀತಾ ಇದೆ, ಒಂದು ಸ್ವಲ್ಪ ಸಿಬ್ಬಂದಿಗಳು ಬೇಕು, ಅದಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಫ್ರಿಡ್ಜು, ವಾಷಿಂಗ್ ಮೆಷಿನ್ನು, ಇದಕ್ಕೂ ಫ್ರಿಡ್ಜು ನಾನು ಕೊಟ್ಟು ನಾನೇ ನನ್ನ ತಾಯಿಯವ್ರಿಗೆ ಕಷ್ಟದಲ್ಲೇ ನಾವು ಮಾಡಿದ್ದೀವಿ. ನನಗೆ ಸರ್ಕಾರದಿಂದ ಬೇಕಾಗಿರೋದು ಸಿಬ್ಬಂದಿಗಳು ಅಷ್ಟು ಕೊಟ್ಟರೆ ಮಿಕ್ಕಿದ್ದು ನಾವು ಮಾಡ್ತೀವಿ. ಎನ್ ಜಿ ಒ ಥರ ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡೇ ಮಾಡ್ತೀವಿ. ನೋಡಿ ಡೇಟ್ ಇನ್ನೊಂದು 15 ದಿವಸ, 1 ತಿಂಗಳಲ್ಲಿ ಖಂಡಿತ ಭಾರಿ ಬೇಗ ಮಾಡಿದೆ. 120 ದಿವಸದಲ್ಲಿ 12 ಚದರದ ಕಟ್ಟಡ, ಎಲ್ಲ ಎಕ್ವಿಪ್ಮೆಂಟ್ಸು ಪರ್ಫೆಕ್ಟಾಗಿ ಮಾಡಿ ಹ್ಯಾಂಡ್ ಓವರ್ ಮಾಡ್ತೇವೆ.